ವೀಕ್ಷಕರೇ, ವಿಕೇದಲ್ಕೆ ತುಂಬಾ ಹೃದಯದ ಸುಸ್ವಾಗತ. ನೀವು ನಿಮ್ಮ ಏಂಜಲ್ ಹತ್ರ, ಡಿವೈನ್ ಹತ್ರ, ಯೂನಿವರ್ಸ್ ಹತ್ರ ಏನಾದರೂ ಪ್ರಶ್ನೆ ಕೇಳಿ, ಆ ಪ್ರಶ್ನೆಗೆ ತಕ್ಕಂಗೆ ಟೈಮಿಂಗ್ ಏನಿದೆ, ಡಿವೈನ್ ಟೈಮಿಂಗ್ ಏನಿದೆ ಅಂತೇಳಿ ನೋಡೋಣ. ವಿತಿನ್ 1 ಇಯರ್ ನಿಮ್ಮ ಒಂದು ವಿಶ್ ಕಮ್ ಟ್ರೂ, ಅಥವಾ ನೀವೇನಾದರೂ ಪ್ರಶ್ನೆ ಕೇಳಿದರೆ ಅದಕ್ಕೆ ಆನ್ಸರು ವಿತಿನ್ 1 ಇಯರ್, ಇನ್ನು 1 ವರ್ಷ ವೆಯ್ಟ್ ಮಾಡಬೇಕು. ಇನ್ನು ಕೆಲವರಿಗೆ ಇಟ್ಸ್ ಅಬೌಟ್ ಟೈಮ್, ಸೊ ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ನೀವೇನೇ ಪ್ರಶ್ನೆ ಸ್ಟ್ರಾಂಗ್ ಆಗಿ ಪ್ರಶ್ನೆ ಕೇಳಿದರೆ ಅದಕ್ಕೆ ಆನ್ಸರ್ ಎಸ್ ಇದೆ, ಬಟ್ ಅದು ಟೈಮ್ ತೊಗೊಳ್ತಾ ಇದೆ ಅಂತ ಹೇಳಿಬಿಟ್ಟು ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಸಾಟರ್ಡೆ ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಡೇ ಆಗಿರ್ಬೋದು, ನಿಮ್ಮ ಡೇಟ್ ಆಫ್ ಬರ್ತ್ ಡೇ ಆಗಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್, ನಿಮ್ಮ ಕೊಲೀಗ್ಸ್, ಯಾರ್ದಾದರೂ ಇದು ಬರ್ತ್ಡೇ ಇರ್ಬೋದು. ಸೊ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಇಲ್ಲಿ ಯೂನಿವರ್ಸ್ ಗೈಡ್ ಮಾಡ್ತಾ ಇದ್ದಾರೆ. ಮೇ ಬಿ ಹೌದು ಅನ್ನೋದಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಥವಾ ನಿಮ್ಮ ಒಂದು ವಿಶ್ ಕಮ್ ಟ್ರೂ, ಅಥವಾ ನೀವೇನಾದರೂ ರೀಯೂನಿಯನ್ ಆಗಬೇಕು ಅಂತ ಇದ್ದರೆ ಅದು ಸಾಟರ್ಡೇ ಆಗಿರೋ ಸಾಧ್ಯತೆ ಇರುತ್ತೆ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.